ಕೇವಲ ತಮಿಳುನಾಡು ಮಾತ್ರ ಅಲ್ಲ, ನಿಮಗೆ ಇಡೀ ಆ ಬೇ ಆಫ್ ಬೆಂಗಾಲ್ ಏನಿದೆ, ಬಂಗಾಳ ಕೊಲ್ಲಿಯ ಬೆಲ್ಟ್, ಅದು ಕೋಸ್ಟಲ್ ಬೆಲ್ಟ್, ಒಡಿಶಾ, ಆಂಧ್ರ, ತಮಿಳುನಾಡು, ಪಾಂಡಿಚೇರಿ, ಇಷ್ಟು ರಾಜ್ಯಗಳ ತೀರ ಪ್ರದೇಶಗಳಲ್ಲಿ ಈ ರೀತಿ ಆಗ್ತಾ ಇದೆ. ಅಲೆಗಳ ಅಬ್ಬರ ಜೋರಾಗ್ತಾ ಇದೆ ವಿಪರೀತವಾಗಿ. ಆಮೇಲೆ ಇವತ್ತು ತಮಿಳುನಾಡು ಆಂಧ್ರ ಮಧ್ಯಭಾಗದಲ್ಲಿ ಬಂದು ಅಪ್ಪಳಿಸುತ್ತೆ ಚಂಡಮಾರುತ. ಹೀಗಿದೆ ನೋಡಿ ಸಮುದ್ರದ ಅಲೆಗಳ ಭೋರ್ಗರಿತ ಹೇಗಿದೆ ಅಂತ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ, ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಚಂಡಮಾರುತ ಯಾವ ಕಡೆಗೆ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ, ಎಲ್ಲಿ ಕೇಂದ್ರೀಕೃತವಾಗ್ತಾ ಇದೆ ಅಂತ. ನಾನು ಹೇಳಿದೆ ಬಂಗಾಳ ಕೊಲ್ಲಿ ಅಂತ, ಬಂಗಾಳ ಕೊಲ್ಲಿಯ ಕೋಸ್ಟಲ್ ಬೆಲ್ಟ್ ಕಂಪ್ಲೀಟ್ ಎಫೆಕ್ಟ್ ಆಗಿದೆ. ಕೋಸ್ಟಲ್ ಬೆಲ್ಟ್ ಕಂಪ್ಲೀಟ್ ಎಫೆಕ್ಟ್ ಆಗಿದೆ. ನಿಮಗೆ ಅದು ಶುರುವಾಗ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳ, ಅದಾದಮೇಲೆ ಒಡಿಶಾ, ಒಡಿಶಾ ಆದಮೇಲೆ ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶದ ವಿಜಯನಗರ ಜಿಲ್ಲೆ, ಕಾಕಿನಾಡ, ಪಶ್ಚಿಮ ಗೋದಾವರಿ, ನಲ್ಗೊಂಡ ಆ ಭಾಗದಲ್ಲಿ ವಿಪರೀತವಾಗತ್ತೆ. ಅದಾದ ನಂತರ ಮತ್ತೆ ಚೆನ್ನೈ ಕಡೆ ಬರುತ್ತೆ, ಅಂದರೆ ತಮಿಳ್ನಾಡು ಕಡೆಗೆ, ತಮಿಳ್ನಾಡು ಮಚಲಿಪಟ್ಟಣಂ ಈ ಭಾಗದಲ್ಲಿ ವಿಪರೀತವಾದ ಸಮಸ್ಯೆ ಆಗುತ್ತೆ. ಕಾರೈಕಲ್, ಇನ್ನಂತರ ಪುದುಚೇರಿ, ಅದು ಪಕ್ಕದ ಬಾರ್ಡರ್ ಮಧ್ಯದಲ್ಲಿ ಬರುತ್ತದೆ. ಇಷ್ಟು ಕಡೆ ಕೋಸ್ಟಲ್ನಲ್ಲಿ ಚಂಡಮಾರುತದ ಪರಿಣಾಮವನ್ನು ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕಕ್ಕೆ ನಿಮಗೆ ಬೇ ಆಫ್ ಬೆಂಗಾಲ್ನ ಕೋಸ್ಟಲ್ ಬರಲ್ಲ, ಬಂಗಾಳ ಕೊಲ್ಲಿಯ ತೀರ ಪ್ರದೇಶಗಳು ಕರ್ನಾಟಕಕ್ಕೆ ಬರಲ್ಲ, ಹಾಗಾಗಿ ನಮಗೆ ಸದ್ಯಕ್ಕೆ ಸೇಫ್. ಆಮೇಲೆ ನಿಮಗೆ ಪ್ರತಿ 10 ಚಂಡಮಾರುತದಲ್ಲಿ 8 ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲೇ ಉತ್ಪತ್ತಿ ಆಗುತ್ತೆ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಉಂಟಾಗಿ ಅದರಿಂದ ನಮ್ಮ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥ ತುಂಬ ಅಪರೂಪ. ಮಂಗಳೂರು, ಉಡುಪಿ, ಗೋವಾ, ಮುಂಬೈ ಈ ಕಡೆಗೆ ಎಫೆಕ್ಟ್ ಆಗೋದು ತುಂಬ ಕಡಿಮೆ. ಕಾರಣ ಏನು ಅಂತಂದರೆ ಭೂಮಿ ಸುತ್ತುತ್ತಿರುವ ರೀತಿ ಆಗಿದೆ. ಹಾಗಾಗಿ ನಮಗೆ ಚಂಡಮಾರುತದ ವಿಪರೀತ ಹೊಡೆತ ಯಾವಾಗಲೂ ಜಾಸ್ತಿ ಬೀಳಲ್ಲ. 10ರಲ್ಲಿ 8 ನಿಮಗೆ ಬೇ ಆಫ್ ಬೆಂಗಾಲಲ್ಲೇ ಇರುತ್ತೆ, 2 ಮಾತ್ರ ನಿಮಗೆ ಅರಬ್ಬಿ ಸಮುದ್ರದಲ್ಲಿ ಆಗೋದು. ಹಾಗಾಗಿ ಈ ಎಲ್ಲ ಪರಿಣಾಮಗಳನ್ನು ನಾವು ನೋಡಬೇಕಾಗಿದೆ. ಚೆನ್ನೈ ಅದು ಅದರಲ್ಲೂ ಅತಿ ಹೆಚ್ಚು ಅಫೆಕ್ಟೆಡ್ ಏರಿಯಾ ಯಾವಾಗಲೂ ಕೂಡ ಅಂತಂದರೆ ಚೆನ್ನೈ. ಎಲ್ಲರಿಗೂ ತಿಳಿದ ವಿಷಯನ ಇಪ್ಪೋ பேர மழைனால இந்த புயல்னால முதல்ல நடக்கிற விஷயம் வந்து கரண்ட் ஆஃப் ஆயிடும். அதுக்கப்புறம் கொஞ்சம் கொஞ்சமாக தண்ணி தேங்க ஆரம்பிச்சிடும் தெருவில். அதுக்கப்புறம் வந்து இருக்கிற தண்ணி எல்லாமே வீட்டுக்குள்ளே போக ஆரம்பிச்சிடும். இப்போ வந்து நான் அண்ணா நகரில் தங்கிட்டு இருக்கிறேன், என் வீட்லேயே வந்து ஒரு அடிக்கு வீட்டுக்குள்ளார போந்துருச்சு. ஸோ அண்ணா நகர்லேயே இந்த கதினா அப்புறம் நீங்கள் யோசிச்சு பாருங்கள், இதே வந்து லோலயிங் ஏரியாஸில் என்ன கதின்ட்டு. இது 2015ல் வந்து நடக்கும்போது எல்லாரும் இறங்கி வேலை செஞ்சு முடிஞ்ச அளவுக்கு பொதுமக்களுக்கு சேவை செஞ்சோம். இது 8 வருஷம் கழிச்சு அதை விட மோசமான நிலைமையில இருக்கும்போது ரொம்ப ஒரு கேள்விக்குறியா இருக்கு. எங்க இந்த ரெயின் வாட்டர் ஸ்டோரேஜ் ட்ரெயின் அப்படின்ட்டு ஒரு ப்ராஜெக்ட் விஷால் அதே அவர் ஹெல்த்தா இது நன்மனினே 1.5 அடி நீரிதே, ಇನ್ನು ತಗ್ಗು ಪ್ರದೇಶಗಳಲ್ಲಿ ಏನಾಗಿದೆ ಅಂತ ಕಾರ್ಪೊರೇಷನ್ ಅವರು ಏನು ಮಾಡ್ತಾ ಇದ್ದಾರೆ, ಯಾರ ಕಷ್ಟಕ್ಕೂ ಬಗ್ತಾ ಇಲ್ಲ, ಯಾರ ಕಷ್ಟಕ್ಕೂ ಯಾರ ಸಹಾಯಕ್ಕೂ ಬರ್ತಾ ಇಲ್ಲ. ಆದಷ್ಟು ಬೇಗ ಜನಸಾಮಾನ್ಯರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕು ಅಂತ ಕೇಳ್ಕೊಂಡಿದ್ದೀನಿ.